ಶ್ರೀ ಮುತ್ತು ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಕನ್ನಡ ವೇದಿಕೆಯಿಂದ ಇವತ್ತು ಪಕ್ಷ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲ ಅಣ್ಣವರು ಅಭಿಮಾನಿಗಳು ಬಂದು ಇಲ್ಲಿ ಒಂದು ಸೇರಲಿ ಅಂತ ನಾವು ಎಲ್ಲ ಅಭಿಮಾನಿ ದೂರ ದೂರದಲ್ಲಿರೋಲ್ಲ ಇವತ್ತು ಇಲ್ಲಿ ಬಂದು ಒಂದು ಸೇರಿ ಪಕ್ಷದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಅಣ್ಣವರು ಮನೆಯಲ್ಲಿ ಮಾಡಬೇಕಾದಂಥ ಕಾರ್ಯಕ್ರಮನ ಇವತ್ತು ಪ್ರತಿಯೊಬ್ಬರು ಅಭಿಮಾನಿಗಳು ಸೇರಿ ಇಲ್ಲೆಲ್ಲ ಮಾಡ್ತಾಯಿದ್ವಿ. ನಮ್ಮ ಗಜ ಇರ್ಬೋದು, ನಮ್ಮ ಈ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಸೇರಿ ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಸಾವಿರಾರು ಜನ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇವತ್ತು ನೋಡಿ, ಇದು ಮನೆ ಕಾರ್ಯಕ್ರಮದ ಥರ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಇದು ಅಣ್ಣವರು ಮರೆಯಲಾರದಂಥ ಒಂದು ನೆನಪುಗಳು. ನೋಡಿ, ಅಣ್ಣವರು ಇಷ್ಟು ದಿವಸ ಆದರೂ ನಮ್ಮ ಮನಸ್ಸಲ್ಲಿ ನಮ್ಮ ನೆನಪಲ್ಲಿ ಯಾವಾಗ ಇರೋವಂಥ ಕಾರ್ಯಕ್ರಮ ಇವತ್ತು ನಡೆಸಿದ್ದೀವಿ. ಇದು ಯಾರು ಮಾಡಿದಿರೋಂಥ ಕಾರ್ಯಕ್ರಮ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಈ ಜಿ ಟಿ ಮಾಲ್ ಎದುರುಗಡೆ ಇವತ್ತು ರಾಜ್ಕುಮಾರ್ ಸ್ಟ್ಯಾಚು ಉದ್ಯಾನವನದಲ್ಲಿ ಇವತ್ತು ನಡೆದಿರೋಂಥ ಕಾರ್ಯಕ್ರಮ ಮರೆಯಲಾರದಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಈ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮನ ಇಲ್ಲಿ ಮಾಡ್ತಾಯಿದ್ದೀವಿ. ಮೊನ್ನೆ ಇಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಒಂದು ಸಾವಿರಾರು ಜನಕ್ಕೆ ಅಕ್ಕಿ ಅನ್ನದಾನ ಮಾಡಿದು, ಕೆಲವು ದಿನಸಿ ಐಟಮ್ ಕೊಟ್ಟು ಸುಮಾರು ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ಒಂದು ಪುಣ್ಯ ಸ್ಥಳ ಆಯ್ತಾ ಇದೆ. ಇದು ರಾಜ್ಕುಮಾರ್ ಪುಣ್ಯಭೂಮಿ ಯಾವ ಥರನೋ ಆ ಥರ ಇದೊಂದು ಎರಡನೇ ಪುಣ್ಯಭೂಮಿ ಸ್ಥಳ ಆದಂಗೆ ಇಲ್ಲಿ ಆಯ್ತಾ ಇದೆ. ನಿಜವಾಗಿ ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಮತ ಇಲ್ಲದೆ ಇಲ್ಲಿ ಜನ ಬಂದು ಇಲ್ಲಿ ಸೇರ್ಕೊಂಡು ಇಷ್ಟೊಂದು ಜನ ಮಾಡ್ತಾಯಿದ್ದಕ್ಕೆ ನಮ್ಗೆ ನಿಜವಾಗಿ ತುಂಬ ಖುಷಿ ಆಯ್ತಾ ಇದೆ. ಇಲ್ಲೆಲ್ಲ ನಮ್ಮ ಅಭಿಮಾನಿಗಳು ಸೇರಿ ಒಂದು ದೊಡ್ಡ ಮಟ್ಟ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ. ಮುಂದಿನ ದಿನ ಇನ್ನೂ ದೊಡ್ಡ ಸರ್, ನಮ್ಮ ಹೆಸರು ರಮೇಶ್ ಅಂದ್ಬಿಟ್ಟು. ನಾವು ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವಿಜಯನಗರ ಕ್ಷೇತ್ರದ ಅಧ್ಯಕ್ಷರು. ನಾವು ಈ ಕಾರ್ಯಕ್ರಮ ಏನಂದರೆ ಇವತ್ತು ಅಣ್ಣವ್ರದ್ದು ಏನು ನಮ್ಮದು ಇದು ಕಾರ್ಯ ಮಾಡ್ತಾ ಇದ್ದೀವಿ. ಆದರೆ ಇದು ಎಡೆ ಇಕ್ಕಿ ನಾವು ಎಲ್ಲ ರೀತಿಯಾದ ಅವ್ರಿಗೇನೇನು ಇಷ್ಟ ಪದಾರ್ಥಗಳು, ತಿಂಡಿ, ಆಮೇಲೆ ನಾಟಿ ಕೋಳಿ ಸಾರಾಗಿರ್ಬೋದು, ಆಮೇಲೆ ಚಿಕನ್ ಆಗಿರ್ಬೋದು, ಮತ್ತು ಮಟನ್ ಆಗಿರ್ಬೋದು, ಬಿರಿಯಾನಿ, ಅವ್ರಿಗೇನೇನು ಇಷ್ಟಪಡ್ತಾರೋ ಪ್ರತಿಯೊಂದು ಐಟಮ್ನು ನಾವು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಇದನ್ನು ಮಾಡಿ ಅವ್ರಿಗೆ ಪೂಜೆ ಸಲ್ಲಿಸಿ ಅವ್ರಿಗೆ ನೈವೇದ್ಯ ಥರ ಮಾಡಿ ನಾವು ಎಲ್ಲ ಅಭಿಮಾನಿಗಳು ಒಗ್ಗೂಡಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ಎಲ್ಲರೂ ಒಂದೇ ರೀತಿಯಲ್ಲಿ ಇಲ್ಲಿ ಅಣ್ಣವ್ರದ ಪುಣ್ಯ ಸ್ಥಳ ಥರ ನಾವು ಇಲ್ಲಿ ದೇವಸ್ಥಾನ ಥರ ಮಾಡಿಕೊಂಡು ಇಲ್ಲಿ ಅಭಿಮಾನಿಗಳು ಸೇರಿಕೊಂಡು ಇದನ್ನು ಮಾಡ್ತಾಯಿದ್ವಿ ಸರ್. ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನ ಸಂಘದವರು ಎಲ್ಲ ನಮಗೆ ತುಂಬ ಸಾಥ್ ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮ ಅಂದರೆ ಅಣ್ಣವ್ರಿಗೆ ಇವತ್ತು ಎಡೆ ಇಕ್ಕಬೇಕು ಅಂತ ತುಂಬ ಆಸೆ ಆಯಿತು. ಈ ನಾವು ಅಮಾವಾಸ್ಯೆ ದಿವಸ ಇಕ್ಕಬೇಕಾಯಿತು. ಅಮಾವಾಸ್ಯೆ ದಿವಸ ಗುರುವಾರ ಅಣ್ಣವ್ರು ತಿನ್ನಲ್ಲ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮನ ಮಂಗಳವಾರ ಇಕ್ಕೊಂಡಿದ್ದೀವಿ. ಅಣ್ಣವ್ರು ಏನೇನು ತಿಂತಿದ್ರು, ಅವ್ರು ಉಟ್ಕೊಳ್ಳೋ ಬಟ್ಟೆ ಆಗಲಿ, ಅವ್ರು ತಿಂತಾ ಇದ್ದ ಪದಾರ್ಥ ಆಗಲಿ, ಟೋಟಲ್ ಎಲ್ಲ ಅಡುಗೆ ಎಲ್ಲ ಮಾಡಿಸಿ ಅಭಿಮಾನಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಟೋಟಲು ನಾವು 300 ಜನಕ್ಕೆ ಅಡುಗೆ ಮಾಡಿಸಿದ್ವು. ಅಭಿಮಾನಿಗಳು ಸುಮಾರು ಜನ ಮಂಗಳವಾರ ತಿನ್ನಲ್ಲ ಅಂದ್ಬಿಟ್ಟೋದು, ಕೆಲವರು ಸ್ವೀಟ್ ಐಟಮ್ ಇತ್ತು, ಕೆಲವರು ಮಂಗಳವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವೀಟ್ ಐಟಮ್ ತಿನ್ಕೋದು, ಕೆಲವರು ಮಾಮೂಲಿ ಎಲ್ಲ ಊಟ ಮಾಡೋದು, ಇನ್ನೂ ಕೆಲವರು ದೂರದಿಂದ ಅಲ್ಲ, ಕೆಲವರು ಇನ್ನೂ ಬರ್ತಾರೆ ಅಂತೇಳಿ ಇದು ಪಿತೃಪಕ್ಷದ ಪೂಜೆ ಅಂತೇಳಿ ಮಾಡ್ತಿದ್ರೆ. ಹಂಗಾಗಿ ನಮ್ಮ ನಾಡಿನಲ್ಲಿ ನಮಗೆ ಕಲೆಗೆ ಆರಾಧ್ಯ ದೇವರಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆರಾಧಿಸಬೇಕು ಅಂತೇಳಿ ಇವತ್ತೊಂದು ದಿವಸ ಈ ಸಹ ಮೊದಲನೇ ವರ್ಷದಿಂದ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ವಿ. ಇದ್ರ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಪಿತೃಪಕ್ಷ ಸಾಮಾಜಿಕವಾಗಿ ಅವ್ರವ್ರ ಮನೆಯಲ್ಲಿ ಕೌಟುಂಬಿಕವಾಗಿ ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಪೂಜೆ ಮಾಡಿ ಉಪವಾಸ ಇದ್ದು ಬಿಳಿ ವಸ್ತ್ರಭರಣ ತಗೊಂಡು ಮತ್ತು ಪವಿತ್ರವಾಗಿರೋಂಥ ಹೂವನ್ನ ಅವ್ರಿಗೇನೇನು ಬೇಕೋ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಬೇಕು. ಆ ರೀತಿಯಿಂದನೇ ಫಲಹಾರ ಇರ್ಬೋದು, ಊಟ ಇರ್ಬೋದು, ಉಪಚಾರ ಇರ್ಬೋದು, ತಿಂಡಿ ಪದಾರ್ಥಗಳಿರ್ಬೋದು, ಸಸ್ಯಾಹಾರಿ ಮಾಂಸಾಹಾರಿ ಎಲ್ಲ ಒಂದು ಪ್ರತಿಯೊಂದೂ ಅವ್ರಿಗೆ ಸೇವೆ ಏನೇನು ಉಪಯೋಗಿತ್ತೋ ಎಲ್ಲ ತಗೊಂಬಂದಿಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಧೂಪ ಹಾಕಿ ಅಭಿಮಾನಿಗಳೆಲ್ಲ ಕರೆಸಿ ಒಂದು ಅವರು ಆರಾಧನೆ ಮಾಡಿಸಿ ನಾವೆಲ್ಲ ಅಭಿಮಾನಿಗಳೆಲ್ಲ ಒಂದು ನಮಗೆಲ್ಲರಿಗೂ ಅಣ್ಣವ್ರ ಆರೈಕೆ ಶುಭಾಶಯ ಕೋರಬೇಕು, ಶುಭ ಇರಬೇಕು ಅಂಥೇಳಿ ಅವರು ನಮ್ಮನ್ನೆಲ್ಲ ಅರಸಲಿ ಅಂಥೇಳಿ ನಾವೆಲ್ಲ ಅಭಿಮಾನಿಗಳು ಒಂದುಗೂಡಿ ಎಲ್ಲ ಒಂದು ಜೊತೆ ಸೇರಿಸ್ಕೊಂಡು ಇಂಥವ್ರು ಅಂಥವ್ರು ಅಂತ ಹೇಳಿದಂಗೆ ಪ್ರತಿಯೊಬ್ಬರೂ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ನಮಗೆಲ್ಲ ಬೆನ್ನೆಲುಬಾಗಿ ಇಲ್ಲಿರೋ ನಾಯಕರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದು ಹೆಚ್ಚಿನ ಮಟ್ಟಿಗೆ ಮಾಡಬೇಕಾಗಿತ್ತಲ್ಲ ಅಂತ ಸಂತೋಷ ಪಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಅಭಿಮಾನಿಗಳಿಗೂ, ನಿಮಗೆ ಚಿತ್ರೀಕರಣ ಮಾಡಿದಂಥ ನಿಮ್ಮ ಪತ್ರಿಕೋದ್ಯಮಿಗಳಿಗೋ ಮಾಧ್ಯಮದವ್ರಿಗೂ ನಮ್ಗೆ ವಂದನೆಗಳು. ಅಣ್ಣವ್ರ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲರೂ ಚೆನ್ನಾಗಿರಬೇಕು ಅಂತೇಳೋದೇ ನಮ್ಮ ಆಸೆ. ಫಸ್ಟ್ ಟೈಮು ಪಿತೃಪಕ್ಷ ದಿನ ಅಪ್ಪಾಜಿಯವರನ್ನು ಇವತ್ತು ಪುಣ್ಯಭೂಮಿ ಇರ್ಬೋದು, ಮನೆಯೊಳಗಿರ್ಬೋದು, ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ. ತಾವೂ ಎಲ್ಲರೂ ಅಪ್ಪಾಜಿಯವರು ನೆನೆಸ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಅಭಿಮಾನಿ ದೇವರುಗಳು ಅಂತ ಕರೆದವರು ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದಕ್ಕೋಸ್ಕರ ಪಿತೃಪಕ್ಷ ಎಲ್ಲರೂ ಮಾಡಿ ಇವತ್ತಿನ ದಿವಸ ಏನು ಕರ್ನಾಟಕ ಪುತ್ತಲೆ ನಮ್ಮ ಗಜ ಅವರು ವಿಜಯನಗರದಲ್ಲಿ ಮಾಡಿದ್ದಾರೆ ಅಂತ ಒಬ್ಬರು ವ್ಯಕ್ತಿ ಅಭಿಮಾನಿಯಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಆಸಕ್ತಿ ಕೊಟ್ಟು ತಾವು ಅಭಿಮಾನಿಗಳೇ ಆಗಿ ಇದನ್ನು ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡ ರಾಜು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ನಾನು.